ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕರುನಾಡಲ್ಲಿ ಮುಂದುವರಿದ ವರುಣನ ಆರ್ಭಟ, ಕರಾವಳಿಯಲ್ಲಿ ಸಂಕಷ್ಟಗಳ ಸರಮಾಲೆ. ಮರಗಳು ಧರೆಗೆ, ನದಿ ನೀರು ರಸ್ತೆಗೆ, ಜನಜೀವನ ಬೀದಿ. ಮಳೆಯ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿದ ಕಾರು, ತಡೆಗೋಡೆಯಿಂದ ಹಾರಿ ಹೇಮಾವತಿ ನದಿಗೆ ಬಿದ್ದು ಅವಘಡ. ಅದೃಷ್ಟವಶಾತ್ ಕಾರಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು. ಇನ್ನೊಂದು ವಾರ ಭಾರೀ ಮಳೆಯ ಮುನ್ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್. ಸಮುದ್ರ ತೀರದ ಜನರಿಗೆ ಕಟ್ಟೆಚ್ಚರ. ಅತ್ತ ಮಲೆನಾಡು ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಉತ್ತರ ಭಾರತದ ರಾಜ್ಯದಲ್ಲಿ ಅಬ್ಬರಿಸಿ ಬೊಬ್ಬೆರೆದ ವರುಣ. ದೆಹಲಿ, ಹಿಮಾಚಲ, ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಭಾರೀ ಮಳೆ. ಸಾವು ನೋವಿಗೂ ಕಾರಣವಾದ ಮೇಘರಾಜನ ಆಟ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಹಗರಣ. ಬಳ್ಳಾರಿ ಡಿಸಿ ಕಚೇರಿ ಮುಂದೆ ರಾಮುಲು ನೇತೃತ್ವದಲ್ಲಿ ಅಹೋರಾತ್ರಿ ಹೋರಾಟ. ರಾಜೀನಾಮೆ ಕೊಟ್ಟ ಬಿ ನಾಗೇಂದ್ರ ಬಂಧನಕ್ಕೆ ಆಗ್ರಹ. ಹಣಕಾಸಿನ ಸಚಿವರೂ ಆಗಿರೋದ್ರಿಂದ ಹಗರಣದಲ್ಲಿ ಸಿದ್ದರಾಮಯ್ಯರದ್ದು ಪಾತ್ರವಿದೆ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕಮಲ ಪಡೆಯ ಆಗ್ರಹ. ಅಶೋಕಾದಿಯಾಗಿ ಹಲವರಿಂದ ವಾಗ್ಬಾಣ. ತಪ್ಪು ಮಾಡಿದವರು ಸಿಕ್ಕಾಕೊಳ್ತಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಯಾರಿಗೂ ರಕ್ಷಣೆ ಕೊಡೋ ಪ್ರಶ್ನೆಯೇ ಇಲ್ಲ ಎಂದ ದಿನೇಶ್ ಗುಂಡೂರಾವ್. ಬಿಜೆಪಿ ಅವಧಿಯಲ್ಲಿ ಏನಾಯಿತು ಗೊತ್ತಿದೆ ಅಂತ ಕೌಂಟರ್. ದೇವೇಗೌಡರು ಮಠಕ್ಕೆ ಏನೆಲ್ಲಾ ಮಾಡಿದ್ದಾರೆ, ಹೀಗಿದ್ರೂ ಚಂದ್ರಶೇಖರ ಸ್ವಾಮೀಜಿ ದೇವೇಗೌಡರ ಬಗ್ಗೆ ಮಾತಾಡಿಲ್ಲ, ಸಿಎಂ ಕುರ್ಚಿ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಅಂತ ಎಚ್ ಡಿ ರೇವಣ್ಣ ಬೇಸರ. ಮಹಿಳೆ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಎಚ್ ಡಿ ರೇವಣ್ಣ ಅಂತರ. ಫೋಟೋಗಾಗಿ ಬಂದ ಮಹಿಳೆಗೆ ಬೇಡಮ್ಮ ಎಂದ ರೇವಣ್ಣ. ಮಕ್ಕಳ ಪ್ರಕರಣಗಳ ಬೆನ್ನಲ್ಲೇ ಕುತೂಹಲ ಪಡೆದುಕೊಂಡ ಈ ನಡೆ. ದರ್ಶನ್ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದಾಗಿತ್ತು. ಇಲ್ಲಿವರೆಗೂ ಈ ರೀತಿ ಘಟನೆಗಳು ನಮ್ಮ ಇಂಡಸ್ಟ್ರಿಯಲ್ಲಿ ನಡೆದಿರಲಿಲ್ಲ. ಇಂತಹ ಘಟನೆ ನಡೆದಿದ್ದು ದುರಾದೃಷ್ಟಕರ ಎಂದ ಸುಂದರ್ರಾಜ್. ದರ್ಶನ್ ಅರೆಸ್ಟ್ ಆಗೋ ದಿನ ನಾನು ಇದ್ದೆ. ನನ್ನ ಪಾತ್ರದ ಶೂಟಿಂಗ್ ಮುಗಿದ್ಮೇಲೆ ದರ್ಶನ್ ದೃಶ್ಯ ಚಿತ್ರೀಕರಣ ಆಗಬೇಕಿತ್ತು. ಡೆವಿಲ್ ಶೂಟಿಂಗ್ ಬಗ್ಗೆ ಬಿಗ್ ಬಾಸ್ ವಿನಯ್ ಗೌಡ ಮಾಹಿತಿ. ಗದಗ್ನಲ್ಲಿ ಆರೋಪಿ ಕರೆದೊಯ್ಯುವ ವೇಳೆ ಸಿನಿಮೀಯ ಶೈಲಿಯಲ್ಲಿ ಅಟ್ಯಾಕ್. ಪೊಲೀಸರ ಮೇಲೆಯೇ ಹಲ್ಲೆ. ಕಳ್ಳನನ್ನ ಬಿಡಿಸಿಕೊಂಡು ಅನಾಮಿಕರು ಎಸ್ಕೇಪ್. ರಾಜಧಾನಿಯಲ್ಲಿ ಶುರುವಾಯಿತು ಡೆಂಗಿ ಡವಡವ. ಮಾರಿಯ ಆರ್ಭಟಕ್ಕೆ ಬ್ರೇಕ್ ಹಾಕಲು ಬಿಬಿಎಂಪಿ ತಳಮಳ. ಮನೆ ಮನೆ ಸಮೀಕ್ಷೆ, ಡೆಂಗಿ ಬಗ್ಗೆ ಜಾಗೃತಿ. ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡ ಸುನೀತಾ ವಿಲಿಯಮ್ಸ್. ಕರೆದೊಯ್ದಿದ್ದ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆ. ಇಂಧನ ಖಾಲಿಯಾಗೋದ್ರೊಳಗೆ ರಿಟರ್ನ್ ಆಗದಿದ್ರೆ ಮುಂದೇನು ಎಂಬ ಆತಂಕ ಸೃಷ್ಟಿ. ರೀಲ್ಸ್ನಿಂದ ಒಂದಾದ್ರೂ 18 ವರ್ಷಗಳಿಂದ ದೂರವಿದ್ದ ಅಣ್ಣ ತಂಗಿ. ವಿಡಿಯೋದಲ್ಲಿನ ಮುಖಭಾವ, ಒಡೆದು ಹೋಗಿದ್ದ ಹಲ್ಲುಗಳ ಆಧಾರದಲ್ಲಿ ಅಣ್ಣನ ಪತ್ತೆ ಹಚ್ಚಿದ ತಂಗಿ. ಅಪರೂಪದ ಘಟನೆಗೆ ಸಾಕ್ಷಿಯಾದ ಉತ್ತರ ಪ್ರದೇಶದ ಕಾನ್ಪುರ್. ಬಿಗ್ ಬಾಸ್ ಖ್ಯಾತಿಯ ನಟಿ ಹೀನಾ ಖಾನ್ಗೆ ಸ್ತನ ಕ್ಯಾನ್ಸರ್. ಮೂರನೇ ಹಂತದ ಕ್ಯಾನ್ಸರ್ ಇದೆ ಅಂತ ನಟಿಯಿಂದಲೇ ಮಾಹಿತಿ. ಈ ರೋಗವನ್ನ ಜಯಿಸಿ ಬರ್ತೀನಿ ಅಂತ ಅಭಿಮಾನಿಗಳಿಗೆ ಸಂದೇಶ. ಟಿ20 ವಿಶ್ವಕಪ್ನಲ್ಲಿ ಇಂದು ಫೈನಲ್ ಫೈಟ್. ಇಂಡೋ ಆಫ್ರಿಕಾ ನಡುವೆ ಬಿಗ್ ಬ್ಯಾಟಲ್. ಯಾರಾಗ್ತಾರೆ ಚುಟುಕು ಕ್ರಿಕೆಟ್ನ ವಿಶ್ವ ಚಾಂಪಿಯನ್? ಶುರುವಾಯಿತು ಕೌಂಟ್ ಡೌನ್. ನಮ್ಮ ತಂಡ ಬಹಳ ಚೆನ್ನಾಗಿ ಆಡ್ತಾ ಇದೆ. ಎಲ್ಲ ಪಂದ್ಯಗಳನ್ನ ನಾವು ಗೆದ್ದಿದ್ದೀವಿ. ಈ ಬಾರಿ ಕಪ್ ಗೆಲ್ಲುವ ನಿರೀಕ್ಷೆ ಇದೆ ಅಂತ ಟೀಂ ಇಂಡಿಯಾಗೆ ಶುಭ ಕೋರಿದ ಸಚಿವ ದಿನೇಶ್ ಗುಂಡೂರಾವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.